ಭ್ರಷ್ಟಾಚಾರದ ಒಂದು ವಿಷಯ ಸಿದ್ದರಾಮಯ್ಯನವರು ಹೇಳಿದ್ದಾರಲ್ಲ, ವಿರೋಧ ಪಕ್ಷದ ನಾಯಕರು ಅತ್ಯಂತ ಪಾರದರ್ಶಕವಾದ ಭ್ರಷ್ಟರಹಿತವಾದ ಅತ್ಯಂತ ಪರಿಶುದ್ಧವಾದ ಸರ್ಕಾರ ಕೊಟ್ಟಿರೋದು, ಯಾವ ರೀತಿ ಮಾಡಿದ್ದಾರೆ ಅಂತ ಒಂದು ನಿದರ್ಶನ ಇಡ್ತೀನಿ ಅಷ್ಟೇ ಸದನದಲ್ಲಿ. ಅದು ಇಡೋಕೆ ಹೋದ್ರೆ ಭಾಳ ನಿದರ್ಶನಗಳು ಇಡಬಹುದು. ಒಂದೇ ಒಂದು ಸಬ್ಜೆಕ್ಟು, ಆ ಸಬ್ಜೆಕ್ಟ್ಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಉತ್ತರ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ನಡೆದಿರತಕ್ಕಂಥ ರಾಜ್ಯದ ಹಣ ಲೂಟಿ ಎಷ್ಟು ಮಟ್ಟಿಗೆ ಅದನ್ನು ಕಾಪಾಡೋದು, ಅದನ್ನು ವಾಪಸ್ಸು ಸರ್ಕಾರಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯನವರ ಕಠಿಣವಾದಂಥ ಆಡಳಿತದಲ್ಲಿ, ಪಾರದರ್ಶಕ ಆಡಳಿತದಲ್ಲಿ. ಅದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಆ ಒಂದು ಪ್ರಕರಣಕ್ಕೆ ಯಾವ್ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ, ಸರ್ಕಾರದ ತೀರ್ಮಾನಗಳೇನಿದೆ ಅದನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಒಟ್ಟಾರೆ ಈ ಬಾರಿ ಸ್ವಲ್ಪ ಸದನದಲ್ಲಿ ತಮಗೆ ಒಳ್ಳೆಯ ಸುದ್ದಿಗಳು ಸಿಗ್ತಕ್ಕಂಥ ನಿಟ್ಟಿನಲ್ಲಿ ತಯಾರು ಮಾಡಿದ್ದೇನೆ ಸದನದ ಕಲಾಪಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.